ನನ್ನ ಹೆಸರು ಡಾಕ್ಟರ್ ನವೀನ್ ಕುಮಾರ್ ಎಜಿ ಅಂತ. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಾನು ರಾಷ್ಟ್ರಮಟ್ಟದ ಕವಿತಾ ವಾಚನ ಸ್ಪರ್ಧೆಗಾಗಿ ನನ್ನ ಈ ಕವಿತೆಯನ್ನು ಓದ್ತಾ ಇದ್ದೇನೆ. ಕವಿತೆಯ ಶೀರ್ಷಿಕೆ ಬಂದುಬಿಟ್ಟು ಪ್ರಜ್ವಲಿಸುವಂತಾಗಲಿ ಭಾರತ. ಮೊಳಕೆಯೊಡೆಯಬೇಕೆ ಎಲ್ಲರೆದೆಯಲ್ಲಿ ಭಾರತ, ಮೊಳಕೆಯೊಡೆಯಬೇಕಿದೆ ಎಲ್ಲರೆದೆಯಲ್ಲಿ ಭಾರತ. ಧಮನಿಯಲ್ಲಿ ಬಿಸಿ ನೆತ್ತರಿನಲ್ಲಿ ಮಮಕಾರ ಮೂಡಲಿ, ಸಮತ ಬೋಧೆಯ ಹೂವ ಭಾರತಾಂಬೆ ಮುಡಿಯಲಿ, ಸ್ವಾರ್ಥ ತೊರೆದು ಪ್ರಜ್ವಲಿಸುವಂತಾಗಲಿ ಭಾರತ. ಘಂಟೆಯಲ್ಲಿ ಮೊಳಗಲಿ ಅಕ್ಷರದ ಕ್ರಾಂತಿ, ಘಂಟೆಯಲ್ಲಿ ಮೊಳಗಲಿ ಅಕ್ಷರದ ಕ್ರಾಂತಿ, ಬುದ್ಧ ಸಾರಿದ ಶಾಂತಿ ಮಂತ್ರ ಉಸಿರಾಗಲಿ, ಬಂದೂಕಿನ ನಳಿಕೆ ಸದಾ ತಣ್ಣಗಿರಲಿ, ಸ್ವಾರ್ಥ ತೊರೆದು ಪ್ರಜ್ವಲಿಸುವಂತಾಗಲಿ ಭಾರತ. ಎದ್ದು ನಿಲ್ಲುವಂತಾಗಲಿ ಸಿರಿ ಸಂಪತ್ತು, ಬಗ್ಗುಬಡಿಯಿರಿ ದ್ವೇಷ ತಂದಿಕ್ಕುವ ಕಿಡಿಗೇಡಿಯನ್ನ, ಆಗದಿರಲಿ ದಿನವು ಕ್ಷಣವು ಆಪತ್ತು, ಸ್ವಾರ್ಥ ತೊರೆದು ಪ್ರಜ್ವಲಿಸುವಂತಾಗಲಿ ಭಾರತ. ಮೊಳಕೆಯೊಡೆಯಲಿ ಎಲ್ಲರೆದೆಯಲಿ ಬುದ್ಧ ಬಸವ ಗಾಂಧಿ ತತ್ವದ ಶಾಂತಿ ಮಂತ್ರ, ಮೊಳಕೆಯೊಡೆಯಲಿ ಎಲ್ಲರೆದೆಯಲಿ ಬುದ್ಧ ಬಸವ ಗಾಂಧಿ ತತ್ವದ ಶಾಂತಿ ಮಂತ್ರ. ಭಾರತಾಂಬೆಯ ಮಕ್ಕಳಿಗಿದು ಬಲು ಸಂತಸ, ಸ್ವಾರ್ಥ ತೊರೆದು ಪ್ರಜ್ವಲಿಸುವಂತಾಗಲಿ ಭಾರತ. ಅವಕಾಶಕ್ಕಾಗಿ ಧನ್ಯವಾದ.